ಎಸ್ಎನ್ಎಸ್ ಸಿಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾದಂತಹ ಬೆನ್ನಲ್ಲೇ ಚನ್ನಪಟ್ಟಣ ವಿಚಾರದ ಬಗ್ಗೆ ಕೃಷ್ಣ ಬೈರೇಗೌಡರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಸಿಪಿ ಯೋಗೇಶ್ವರ್ ಪಕ್ಷ ಸೇರ್ಪಡೆ ಬೆನ್ನಲ್ಲೇ ಸಚಿವರು ಕೂಡ ಭರವಸೆಯನ್ನ ವ್ಯಕ್ತಪಡಿಸಿರುವಂತದ್ದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಾವೇ ಗೆಲ್ತೇವೆ, ಕಳೆದ ಬಾರಿ ಕೂಡ ನಮಗೆ ಓಟ್ ಅಲ್ಲಿ ಹೆಚ್ಚಾಗಿ ಬಂದಿದೆ, ಕಾಂಗ್ರೆಸ್ ಬಾವುಟ ಹಾರುವುದು ಖಚಿತ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚನ್ನಪಟ್ಟಣದ ಚುನಾವಣೆ ಬಗ್ಗೆ ಸಚಿವರು ಹೇಳಿಕೆಯನ್ನ ನೀಡಿರುವಂತದ್ದು, ಮೂರು ಕ್ಷೇತ್ರಗಳನ್ನು ಕೂಡ ಇಲ್ಲಿ ತಗೊಂಡು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಮೂರು ಕ್ಷೇತ್ರಗಳಲ್ಲೂ ನಮ್ಮದೇ ಜಯ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಹೇಳಿರುವಂತದ್ದು. ಇನ್ನು ಸಿಪಿ ಯೋಗೇಶ್ವರ್ ಪಕ್ಷ ಸೇರ್ಪಡೆ ಬೆನ್ನಲ್ಲೇ ಸಚಿವರು ಭರವಸೆಯನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಡಿಕೆ ಸುರೇಶ್ ಆಗ್ತಾರ ಅಭ್ಯರ್ಥಿ ಅಥವಾ ಸಿಪಿ ಯೋಗೇಶ್ವರ್ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಅಂತ ಹೇಳಿ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಕಾಂಗ್ರೆಸ್ ಸೇರಿರುವಂತಹ ಸಿಪಿ ಯೋಗೇಶ್ವರ್ ಅವರು ಕಣಕ್ಕೆ ಇಳಿತಾರ ಅನ್ನುವಂತಹ ಚರ್ಚೆ ಕೂಡ ಈಗ ಸಾಕಷ್ಟು ಆಗ್ತಾ ಇರುವಂತದ್ದು. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ, ಹಾಗೆ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲಿದೆ ನೋಡಿ, ಕಾಂಗ್ರೆಸ್ ನಾವೀಗ ಆಲ್ರೆಡಿ 4-5 ತಿಂಗಳಿಂದ ನಾವು ಫೀಲ್ಡಲ್ಲಿ ಇದ್ದೇವೆ. ನಮ್ಮ ಉಪಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಕಾಂಗ್ರೆಸ್ಸು ನಾವು ಆಲ್ರೆಡಿ ಫೀಲ್ಡಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ತಮಗೂ ಗೊತ್ತಿರೋ ಹಾಗೆ ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಅಲ್ಲಿ ಒಳ್ಳೆ ಓಟ್ ಬಂದಿದೆ, ತಮಗೂ ಗೊತ್ತಿರೋವಂಥ ವಿಷಯ. ಸೊ ನಮಗೆ ಬೇರೆಯವ್ರಿಗಿಂತ ಜಾಸ್ತಿ ಓಟು ನಮಗೆ ಬಂದಿದೆ ಅಲ್ಲಿ ಚನ್ನಪಟ್ಟಣದಲ್ಲಿ, ಕರೆಕ್ಟಾ? ಒಳ್ಳೆ ಓಟ್ ಬಂದಿದೆ, 88,000 ಓಟೇನೋ ನಮಗೆ ಬಂದಿದೆ, ಕರೆಕ್ಟಾ? ಸೊ ಹಾಗೂ 4-5 ತಿಂಗಳಿಂದ ನಾವು ಗ್ರೌಂಡಲ್ಲಿ ಕೂಡ ಕೆಲಸ ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷದಿಂದ. ಸೊ ನಮಗೆ ಈ ಬಾರಿ ಎಲೆಕ್ಷನಲ್ಲಿ ನಾವು ಫುಲ್ ಫ್ಲೆಜ್ಡ್ ಆಗಿ ಫೈಟ್ ಮಾಡ್ತೀವಿ, ಗೆಲ್ತೀವಿ ಅನ್ನುವಂಥ ವಿಶ್ವಾಸನೂ ನಮಗಿದೆ. ಕಾಂಗ್ರೆಸ್ ಕುರುಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಚಿವ ಕೃಷ್ಣ ಬೈರೇಗೌಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಟಫ್ ಫೈಟ್ ಅನ್ನ ಕೊಡ್ತೇವೆ, ಯಾಕಂದ್ರೆ ಕಳೆದ ಬಾರಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಓಟ್ ಬಂದಿದೆ ಅದನ್ನ ಕೂಡ ನಾವು ಗಮನಿಸಿದ್ದೇವೆ. ಹಾಗಾಗಿ ಈ ಬಾರಿಯ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಬಾವುಟವನ್ನ ಹಾರಿಸಲಿದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ.